ನಮಸ್ಕಾರ, ಎದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಮೋದಿ ಸುಳ್ಳಿನ ಟ್ರೈನ್ ಎಲ್ಲ ರಾಜ್ಯಗಳಲ್ಲೂ ಸ್ಟಾಪ್ ಕೊಟ್ಟು ಜನರ ಬ್ರೈನ್ ವಾಶ್ ಮಾಡೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಹಮೀರ್ಪುರ್ನಲ್ಲಿ ಮಾತನಾಡಿದ ಮೋದಿ ಸುಳ್ಳಿನ ಸರಮಾಲೆಯನ್ನೇ ಜನರ ಕೊರಳಿಗೆ ಹಾಕಿದ್ದಾರೆ. ಕರ್ನಾಟಕ ಸರ್ಕಾರ, ನಾವು ಅತಿ ಹೆಚ್ಚು ತೆರಿಗೆ ಕಟ್ಟಿದ್ರು, ಸರಿಯಾದ ತೆರಿಗೆ ಪಾಲನ ಕೇಂದ್ರ ಸರ್ಕಾರ ನೀಡ್ತಾ ಇಲ್ಲ ಅಂತ ಆರೋಪಿಸಿ, ನಮ್ಮ ತೆರಿಗೆ ಪಾಲನ್ನ ನಮಗೆ ಕೊಡಿ ಅಂತ ಕೇಳಿ ಪ್ರತಿಭಟನೆ ಮಾಡಿತು. ಅದೇ ಸಂದರ್ಭದಲ್ಲಿ ಸಂಸದ ಡಿ ಕೆ ಸುರೇಶ್ ತಮ್ಮ ತೆರಿಗೆ ಪಾಲು ಕೊಡಿ ಅಥವಾ ಪ್ರತ್ಯೇಕ ರಾಷ್ಟ್ರ ಮಾಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮೂಲ ವಿಷಯವನ್ನ ಕೈಬಿಟ್ಟಿದ್ದ ಮೋದಿ ಬಿಜೆಪಿ ಮತ್ತವರ ಪಟಾಲಂ ಕಾಂಗ್ರೆಸ್ನವರು ಈ ದೇಶವನ್ನ ಉತ್ತರ ದಕ್ಷಿಣ ಅಂತ ಒಡೆಯೋದಕ್ಕೆ ನಿಂತಿದ್ದಾರೆ, ದೇಶವನ್ನ ವಿಭಜನೆ ಮಾಡ್ತಿದ್ದಾರೆ ಅಂತ ಮುಗಿಬಿದ್ದಿದ್ರು. ಈಗ ಅದೇ ಮೋದಿಯವರು, ಅದರಲ್ಲೂ ದಕ್ಷಿಣ ಭಾರತದ ಲೋಕಸಭಾ ಚುನಾವಣಾ ಮತದಾನ ಪ್ರಕ್ರಿಯೆ ಮುಗಿದ ಮೇಲೆ ದಕ್ಷಿಣದವರ ಮೇಲೆ ಮುಗಿಬಿದ್ದಿದ್ದಾರೆ. ಅದೂ ಕೂಡ ದಕ್ಷಿಣ ಭಾರತದವರ ಮೇಲೆ ಉತ್ತರ ಭಾರತದವರನ್ನ ಎತ್ತಿಕಟ್ಟೋ ಒಡೆದಾಳುವ ಕೀಳು ಮಟ್ಟದ ರಾಜಕೀಯ ಮಾಡೋದಕ್ಕೆ ನಿಂತಿದ್ದಾರೆ. ವಿರೋಧ ಪಕ್ಷದವರು ದಕ್ಷಿಣ ಭಾರತಕ್ಕೆ ಹೋಗಿ ಉತ್ತರ ಭಾರತದವರನ್ನ, ಅದರಲ್ಲೂ ಉತ್ತರ ಪ್ರದೇಶದವರನ್ನ ಬೈತಾರೆ, ಕೆಟ್ಟದಾಗಿ ಬಿಂಬಿಸ್ತಾರೆ ಅಂತ ಮೋದಿ ಹೇಳಿದ್ದಾರೆ. ಭಾಯ್ಯೋ ಬಹನೋ, ಈ ಸಪಾ ಕಾಂಗ್ರೆಸ್ ಗೆ ಖೇಲ್ ಖತರ್ನಾಕ್ ಹೈ, ಸಹಜಾದೋ ಕಿ ನೀತಿ ಖತರ್ನಾಕ್ ಹೈ. ವೋ ಆಪ್ ಯಹಾಂ ಆಪ್ಸೆ ವೋಟ್ ಮಾಂಗನೆ ಹೈ ಔರ್ ದಕ್ಷಿಣ ಭಾರತ ಮೇ ಜಾಕರ್ ಕೆ ಉತ್ತರ ಪ್ರದೇಶ ಕೆ ಲೋಗೋ ಕಾ ಅಪಮಾನ ಕರ್ತೆ ಹೈ, ಗಾಲಿಯಾ ದೇತೆ ಹೈ. ಉತ್ತರ ಪ್ರದೇಶ ಕೆ ಲೋಗೋ ಕೆ ಅಲ್ಲಿ ಅನಾಪ್ ಶನಾಪ್ ಭಾಷಾ ಬೋಲ್ತೆ ಹೈ ವೋ. ಯೇ ಲೋಗ್ ಸನಾತನ ಧರ್ಮ ಕೋ ಗಾಲಿಯಾ ದಿಲ್ವಾತೆ ಹೈ. ಇನ್ಕೆ ಸಾಥಿ ಡಿ ಎಂ ಕೆ ಲೋಗ್ ಹೋ, ಕೇರಳ ಮೇ ಲೆಫ್ಟ್ ಕೆ ಲೋಗ್ ಹೋ, ಕರ್ನಾಟಕ ಔರ್ ತೆಲಂಗಾಣ ಕಾಂಗ್ರೆಸ್ ಕೆ ಲೋಗ್ ಹೋ, ಜಬ್ ವೋ ದಲ್ ಯುಪಿ ಕೆ ಲೋಗೋ ಕೋ ಗಾಲಿಯಾ ದೇತೆ ಹೈ. ಮೋದಿಯವರು ಹೇಳ್ತಾ ಇರೋದು ನಿಜವೇ ಆಗಿದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಚುನಾವಣೆ ಮುಗಿಯೋ ತನಕ ಯಾಕೆ ಸುಮ್ಮನಿದ್ರು? ಇದು ನಮ್ಮದೇ ದೇಶದ ಜನರನ್ನ ಇವರ ಚುನಾವಣಾ ಲಾಭಕ್ಕಾಗಿ ಪರಸ್ಪರ ಎತ್ತು ಕಟ್ಟುವಂತಹ ತಂತ್ರ ಅಲ್ವಾ? ಈ ತನಕ ಧರ್ಮ, ಭಾಷೆ, ಜಾತಿ, ಸಂಸ್ಕೃತಿ ಹೆಸರಲ್ಲಿ ಜನರ ನಡುವೆ ದ್ವೇಷ ರಾಜಕಾರಣ ಮಾಡಿದ ಮೋದಿ ಈಗ ಉತ್ತರ ಭಾರತದ ಜನರನ್ನ ದಕ್ಷಿಣದವರ ಮೇಲೆ ಎತ್ತಿಕಟ್ಟೋ ಕೀಳು ಮಟ್ಟದ ರಾಜಕೀಯ ಮಾಡ್ತಿದ್ದಾರೆ. ಇಡೀ ದೇಶಕ್ಕೆ ಪ್ರಧಾನಿಯಾಗಿರುವ ನಾನು 140 ಕೋಟಿ ಜನರ ಪ್ರತಿನಿಧಿ ಅಂತ ಹೇಳ್ಕೊಳ್ಳೋ ವ್ಯಕ್ತಿ ಈ ರೀತಿ ಸುಳ್ಳು ಹೇಳೋದು, ತನ್ನದೇ ದೇಶದ ಜನರನ್ನ ಒಬ್ರಿಗೊಬ್ರು ದ್ವೇಷಿಸುವಂತೆ ಮಾಡೋದು ಎಷ್ಟು ಸರಿ ನೀವೇ ಹೇಳಿ. ಇನ್ನು ನೆಕ್ಸ್ಟ್ ಒನ್, ಬಿಜೆಪಿ ತನ್ನ ಅಭಿವೃದ್ಧಿ ಮತ್ತು ಸುಧಾರಣಾ ಕಾರ್ಯಸೂಚಿಗಳನ್ನು ಮುಂದುವರಿಸೋಕೆ ನಿರ್ಣಾಯಕ ಜನಾದೇಶದ ಅಗತ್ಯವಿದೆ ಅಂತ ಹೇಳಿದ ಮೋದಿ ತಮ್ಮ ಸರ್ಕಾರದ ಸಾಧನೆಗಳು ಮತ್ತು ವಿರೋಧ ಪಕ್ಷಗಳೊಂದಿಗೆ ವ್ಯತಿರಿಕ್ತತೆಯನ್ನ ಎತ್ತಿ ತೋರಿಸಿದರು. ಬರಾಬಂಕಿ ಮತ್ತು ಮೋಹನ್ ಲಾಲ್ ಗಂಜ್ ಅವರ ಆಶೀರ್ವಾದ ಮತ್ತು ಬೆಂಬಲವನ್ನ ಕೋರಿದ್ರು. ನಾನು ದೇಶಕ್ಕಾಗಿ ಇನ್ನು ಹೆಚ್ಚು ಶ್ರಮಿಸುವ ಮೂಲಕ ಮತದಾನದ ಈ ಸಾಲವನ್ನ ಮರುಪಾವತಿಸ್ತೇನೆ, ಅಷ್ಟಕ್ಕೆ ಅವರ ಅಚಲ ಬದ್ಧತೆಯಿಂದ ದುಡಿತೇನೆ, ಮೋದಿ ಸರ್ಕಾರವು ಐತಿಹಾಸಿಕ ಹ್ಯಾಟ್ರಿಕ್ ಅಂಚಿನಲ್ಲಿದೆ ಅಂತ ಇಡೀ ದೇಶ ಮತ್ತು ಜಗತ್ತಿಗೆ ತಿಳಿದಿದೆ, ಹೊಸ ಅವಧಿಯಲ್ಲಿ ಬಡವರು, ಯುವಕರು ಮತ್ತು ಮಹಿಳೆಯರಿಗಾಗಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಿದ್ಧವಾಗಿದೆ ಅಂತ ಪ್ರಧಾನಿ ಮೋದಿ ಸುಳ್ಳು ಭರವಸೆಗಳನ್ನು ನೀಡಿದ್ದಾರೆ. ಸಾಥಿಯೋ, ಆಜ್ ಪೂರಾ ದೇಶ ಜಾನ್ತಾ ಹೈ, ಪೂರಿ ದುನಿಯಾ ಜಾನ್ತಿ ಹೈ, ಈ ಮೋದಿ ಸರ್ಕಾರ ಕಿ ಹ್ಯಾಟ್ರಿಕ್ ಬನ್ನೆ ಜಾ ರಹಿ ಹೈ. ನೈ ಸರ್ಕಾರ ಮೇ ಮುಜೆ ಗರೀಬೋ ಕೆ ಲಿಯೆ, ಯುವಾಓ ಕೆ ಲಿಯೆ, ಮಹಿಳಾಓ ಕೆ ಲಿಯೆ, ಕಿಸಾನೋ ಕೆ ಲಿಯೆ ಬಹುತ್ ಸಾರೆ ಬಡೆ ಫೈಸಲೆ ಲೇನೆ ಹೈ. ಆರ್ ಇಸ್ಲಿಯೆ ಮೈ ಬಾರಾಬಂಕಿ ಔರ್ ಮೋಹನ್ಲಾಲ್ ಗಂಜ್ ಕೆ ಲೋಗೋ ಸೆ ಆಶೀರ್ವಾದ ಮಾಂಗನೆ ಕೆ ಲಿಯೆ ಆಯಾ ಹೂ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಿಂದೆನೆ ಯುವಜನತೆಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಹೇಳಿದರು. ಉದ್ಯೋಗ ಸೃಷ್ಟಿಯಾಗಲೇ ಇಲ್ಲ, ಬದಲಿಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗುತ್ತಿಗೆ ಆಧಾರದ ನೇಮಕಾತಿಗಳು ನಡೀತಾ ಇದೆ. ಇದರಿಂದ ಯಾವುದೇ ಭದ್ರತೆ ಇರೋದಿಲ್ಲ. ಪ್ರತಿಯೊಬ್ಬ ಭಾರತೀಯನ ಖಾತೆಗೆ 15 ಲಕ್ಷ ರೂಪಾಯಿ ಹಾಕುವುದಾಗಿ ಹೇಳಿದರು. ಹಾಕದ್ರ? ಆ ಹಣವನ್ನು ಹಾಕಿಲ್ಲ. ಅವರ ಭರವಸೆಗಳು ಭರವಸೆಯಾಗಿಯೇ ಉಳಿದಿದೆ. ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಮತ್ತು ಹಣದುಬ್ಬರವನ್ನು ನಿಭಾಯಿಸುವುದಾಗಿ ನೀಡಿದ ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ. ಹೀಗಿರುವಾಗ ಈಗ ವೋಟ್ ಬ್ಯಾಂಕ್ಗಾಗಿ ಮತ್ತೆ ಮಹಿಳೆಯರು ಮತ್ತು ಯುವಜನರನ್ನು ಸೆಳೆಯೋಕೆ ನಾಟಕೀಯ ಭರವಸೆಗಳನ್ನು ನೀಡ್ತಿದ್ದಾರೆ. ಇನ್ನು ವಿರೋಧ ಪಕ್ಷದ ಸಂಸದರು ಅಭಿವೃದ್ಧಿಯತ್ತ ಗಮನ ಹರಿಸುವ ಬದಲು ತಮ್ಮನ್ನ ಟೀಕಿಸುತ್ತಾ ಸಮಯ ಕಳೀತಿದ್ದಾರೆ. ಬಿಜೆಪಿ ಸಂಸದರೊಬ್ಬರು ನಿಮಗಾಗಿ ದೆಹಲಿಯಿಂದ ಹೆಚ್ಚಿನ ಯೋಜನೆಗಳನ್ನು ತರ್ತಾರೆ, ಬಿಜೆಪಿ ಸಂಸದರು ಇಲ್ಲಿನ ಅಭಿವೃದ್ಧಿಗೆ ಹೆಚ್ಚು ಕೆಲಸ ಮಾಡ್ತಾರೆ, ಹಾಗಾಗಿ ಬಿಜೆಪಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅಂತ ಮೋದಿಜಿ ಸುಳ್ಳಿನ ಬಂಡಿಗಳನ್ನೇ ಬಿಡ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಸಂಸತ್ನಲ್ಲಿ ಮೋದಿ ಎದುರು ಮಾತಾಡೋಕೆ ಹೆದರುವಂತ ಬಿಜೆಪಿಗರು ಅವ್ರು ಹೇಳಿದ್ದಕ್ಕೆ ತಲೆಯಾಡಿಸ್ಕೊಂಡು ಬಂದಿದ್ದಾರೆ. ಸಂಸದರು ತಮ್ಮ ಸಾಧನೆಗಳ ಮೇಲೆ ಮತ ಯಾಚಿಸೋಕೆ ಮುಖವಿಲ್ಲದೇನೆ ಎಲ್ಲಾ ಕಡೆ ಮೋದಿ ಅವರನ್ನ ಮುಂದೆ ತರ್ತಿದ್ದಾರೆ. ಹೀಗಿರುವಾಗ ಬಿಜೆಪಿಗರು ನಿಜವಾಗ್ಲೂ ಹೆಚ್ಚಿನ ಯೋಜನೆಗಳನ್ನ ತರ್ತಾರ? ಸುವೀಕ್ಷಕರೇ, ಪ್ರಜೆಗಳಾದ ನಾವು ಇಂಥ ಸಮಯದಲ್ಲಿ ಅಲರ್ಟ್ ಆಗಿರ್ಬೇಕಾಗತ್ತೆ. ಮೋದಿ ಮಾತನ್ನ ನಂಬಬಾರ್ದು, ನಂಬಿ ಮೋಸ ಹೋಗ್ಬಾರ್ದು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.